ಮಾತಾಡ್ತೀನಿ. ನಮಸ್ಕಾರ. ಏನಪ್ಪ ಅಂದರೆ, ಒಂದು ಸುಮಾರು 9 ವರ್ಷ ಆಯಿತು ಕರ್ನಾಟಕದ ಎರಡು ಕಣ್ಣುಗಳು ಅಂದರೆ ಡಾಕ್ಟರ್ ರಾಜಣ್ಣ ಮತ್ತು ವಿಷ್ಣುಪ್ಪಾಜಿ ಅಂತ ಹೇಳಿ ನಾನು ಬಯಸ್ತೇನೆ. ಯಾಕೆಂತಂದರೆ ಈ ನಾಡಿನ ಮೇಲ್ನಟರಲ್ಲಿ ಇವತ್ತು ವಿಷ್ಣು ಅಪ್ಪಾಜಿ ಕೂಡ ಒಬ್ಬರು ಅಂತ ಹೇಳಿ ಬಯಸ್ತೇನೆ. ಅದನ್ನು ಮಾಡಲಿಕ್ಕೆ ಸುಮಾರು 9 ವರ್ಷ ತಗೊಂಡಂಥ ಸರ್ಕಾರಕ್ಕೆ ನಿಜವಾಗ್ಲೂ ನಾವು ಹೇಳಿಕೆ ನಾಚಿಕೆ ಆಗುತ್ತೆ. ಸುಮಾರು 4 ಜನ ಮುಖ್ಯಮಂತ್ರಿಗಳು ಬದಲಾವಣೆ ಆದರೂ ಕೂಡ ಇವತ್ತು ಸ್ಮಾರಕದ ಬಗ್ಗೆ ಯಾರೂ ಧ್ವನಿ ಎತ್ತಲ್ಲ. ಆಮೇಲೆ ಎಷ್ಟೋ ಚಿತ್ರನಟರು ನೋಡ್ತಾ ಇದ್ದೀವಿ ಇವತ್ತು ಅವ್ರ ಹೆಸರು ಹೇಳ್ಕೊಂಡು ಕೋಟ್ಯಾಂತರ ರೂಪಾಯಿ ದುಡ್ಡನ್ನು ಸಂಪಾದನೆ ಮಾಡ್ತಾಯಿದ್ದಾರೆ. ಅವ್ರಿಗೆ ನಿಜವಾಗ್ಲೂ ಮಾಧ್ಯಮ ಮುಖಾಂತರ ಅವ್ರಿಗೆ ನಾನು ಹೇಳಿಕ್ ಬಯಸ್ತೇನೆ. ದಯವಿಟ್ಟು ವಿಷ್ಣುವರ್ಧನ್ ಹೆಸರು ಹೇಳೋಕ್ಕೆ ಮುಂಚೆ ನಿಮಗೆ ತಾಕತ್ತಿದ್ರೆ ನೀವು ವಿಷ್ಣುಪ್ಪ ಸ್ಮಾರಕ ಮಾಡಿ ಆಮೇಲೆ ಹೇಳಿ ಅಂತ ಹೇಳಿಕ್ಕೆ ಬಯಸ್ತೀನಿ. ಈ ಸಂದರ್ಭದಲ್ಲಿ ಯಾರೇ ಇರ್ಬೋದು, ಎಂಥ ನಟ ಇರ್ಬೋದು, ವಿಷ್ಣುಪ್ಪಾಜಿ ಸೇರ್ತಾ ನೀವು ಅಂತ ಅಂದ್ರೆ ಫಸ್ಟ್ ಅವ್ರಿಗೆ ಒಂದು ಸ್ಮಾರಕ ಮಾಡಿಸಿ ಆಮೇಲೆ ವಿಷ್ಣುವರ್ಧನ್ ಅಪ್ಪಾಜಿ ಹೇಳಿ. 2-3 ಕೋಟಿ ದುಡ್ಡೇ ನಿಮ್ಗೆ ದೊಡ್ಡ ವಿಷಯ ಅಲ್ಲ. ನಿಮ್ಗೆ ಕೋಟ್ಯಾಂತರ ರೂಪಾಯಿ ಸಂಪಾದನೆ ಇವತ್ತು ಸಿನಿಮಾ ರಂಗದಲ್ಲಿ ಅವ್ರ ಹೆಸರುಕೊಂಡು ಮಾಡ್ತಾ ಇದ್ದೀರಾ. ಅದಕ್ಕೆ ಏನು, ನವೆಂಬರ್ 1ಕ್ಕೆ ನಾವು ಟೌನ್ ಹಾಲ್ನಿಂದ ಕೆಜಿ ರಸ್ತೆ ಮುಖಾಂತರ ವಿಧಾನಸಭಾ ಮುಖ್ಯಕ್ಕಂತ ಕೆಲಸನ ಕರ್ನಾಟಕ ಸಂಘಟನೆ ಒಕ್ಕೂಟ ಮತ್ತೆ ಹಲವಾರು ವಿಷ್ಣು ಸಂಘಟನೆಗಳ ರಾಜ್ಯಾಧ್ಯಕ್ಷರು ಸಮ್ಮುಖದಲ್ಲಿ ಮತ್ತೆ ಅಭಿಮಾನಿಗಳು ಸುಮಾರು 10,000ಕ್ಕಿಂತ ಹೆಚ್ಚು ಜನ ಸೇರಿ ಇವತ್ತು ಸರ್ಕಾರಕ್ಕೆ ಮುಟ್ಟೋ ತನಕ ನಮ್ಮ ರ್ಯಾಲಿ ಮಾಡ್ತೀನಿ ಹೇಳಿಕ್ಕೆ ಬಯಸ್ತೇನೆ. ಮತ್ತೆ ಇನ್ಮುಂದೆ ಯಾರಾದರೂ ವಿಷ್ಣುವರ್ಧನ್ ಹೆಸರುಕೊಂಡು ಯಾರು ಚಿತ್ರ ಮಾಡಿದ್ರೆ ಅಂತ ಚಿತ್ರಮಂದಿರಗಳಿಗೆ ನುಗ್ಗಿ ನಾವು ಚಿತ್ರನ ಸ್ಥಳಿತ ಮಾಡುತ್ತೆ ಕೆಲಸನ ಕರ್ನಾಟಕ ಸಂಘಟನೆ ಒಕ್ಕೂಟ ಮಾಡ್ತೀನಿ ಹೇಳಿಕ್ಕೆ ನಾನು ಬಯಸ್ತೇನೆ. ಯಾಕೆಂದ್ರೆ ಬರೀ ಚಿತ್ರ ಮಾಡಿಕೊಂಡು ದುಡ್ಡು ಮಾಡ್ಕೊಂಡು ಇವರು ಮನೆ ಮಟ್ಟ ಇಂಪ್ರೂವ್ ಮಾಡ್ಕೊಳ್ಳೋದಲ್ಲ. ವಿಷ್ಣು ಅಪ್ಪಾಜಿ ಹೆಸರು ಹೇಳ್ಬೇಕು ಅಂತ ಅಂದ್ರೆ ಅವ್ರು ನಾವು ಋಣಿಯಾಗಿರ್ಬೇಕು. ಅವ್ರು ಮಾತ್ರ ಅವ್ರ ಹೆಸರು ಹೇಳಿಕೆ ಲಾಯಕ್ ಅಂತ ನಾನು ಹೇಳಿಕೆ ನಿಮ್ಮ ಮಾಧ್ಯಮ ಮುಖಾಂತರ ನನ್ನ ಚಿತ್ರನಟರಿಗೆ ಹೇಳಿಕೆ ಬಯಸ್ತೇನೆ. ನಾವು ಆಮೇಲೆ ಒಂದು ವಾರದ ಅವ್ರ ಮನೆ ಬಾಗಿಲು ತಿರ್ತಾ ಇದೀವಿ. ಒಬ್ರು ಕೂಡ ಚಿತ್ರನಟರು ಇವತ್ತು ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಏನಕ್ಕೆ ಈ ತರ ಆಗ್ತಾ ಇದೆ? ಅದಕ್ಕೋಸ್ಕರ ಇವತ್ತು 9 ವರ್ಷ ಆಗಿದೆ ವಿಷ್ಣು ಸ್ಮಾರಕ ಮಾಡಲಿಕ್ಕೆ. ನಮ್ಮ ಉದ್ದೇಶ ಒಂದೇ, ವಿಷ್ಣು ಪುಣ್ಯಭೂಮಿ ಬೆಂಗಳೂರಲ್ಲಿ ಆಗ್ಬೇಕು, ಭಾರತೀಯ ಮೇಡಮ್ ಮಾಸಿಯಂತೆ ಸ್ಮಾರಕ ಮೈಸೂರಲ್ಲಿ ಆಗ್ಬೇಕು. ಆಗಿಲ್ಲ ಅಂತ ಅಂದ್ರೆ ಡಿಸೆಂಬರ್ 30ರೊಳಗಡೆ ಕರ್ನಾಟಕ ಸಂಘಟನೆ ಒಕ್ಕೂಟ ಮತ್ತು ವಿಷ್ಣು ಇಬ್ಬರು ಸೇರಿ ನಾವೇ ಪುಣ್ಯಭೂಮಿ ಮಾಡ್ತೀನಿ ಅಂತ ನಿಮ್ಮ ಮಧ್ಯಮ ಮುಖಾಂತರ ಮತ್ತೊಮ್ಮೆ ಹೇಳಿಕೆ ಬಯಸ್ತೀನಿ ಸರ್ಕಾರಕ್ಕೆ ನಾನು. ಮತ್ತೆ ಇನ್ನೊಂದು ವಿಷಯ, ಕರ್ನಾಟಕ ವಾಣಿಜ್ಯ ಮಂಡಳಿ ಏನ್ ಮಾಡ್ತಾರೆ ಗೊತ್ತಿಲ್ಲ. ಅಲ್ಲಿರೋರು ಅದು ಸುಮ್ಮನೆ ಬೀಗ ಹಾಕ್ಬಿಟ್ಟು ಒಳ್ಳೆದು ವಾಣಿಜ್ಯ ಮಂಡಳಿನ. ನಾವೇ ಮನವಿ ಕೊಟ್ಟಿದ್ದೀವಿ, ಇನ್ನುವರೆಗೂ ಕೂಡ ನಮ್ಗೆ ಯಾವುದು ಕೂಡ ರೆಸ್ಪಾನ್ಸ್ ಇಲ್ಲ. ನಾವು ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದರೆ ಅವ್ರು ಏನ್ ಮಾಡ್ತೀವಿ, ನಾವೇನು ಅಂತ ಕೂಡ ನಮ್ಗೆ ಯಾವುದು ಕೂಡ ಮಾಹಿತಿ ಕೊಟ್ಟಿಲ್ಲ. ನಿಜವಾಗ್ಲೂ ವಾಣಿಜ್ಯ ಮಂಡಳಿ ಇರ್ತಕ್ಕಂಥ ನೋಡ್ತಿ ಎಲ್ಲೋ ಏನೋ ದಲ್ಲಾಳಿ ಕೆಲಸ ಮಾಡ್ಲಿಕ್ಕೆ ಅಂತ ನಾವು ಹೇಳಿಕೆ ಬಯಸ್ತೀನಿ. ಈ ಸಂದರ್ಭದಲ್ಲಿ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಎಲ್ಲ ಅಲ್ಲ ಯಾವ್ದೋ ಒಂದು ಯಾವ್ದೋ ಅಳಿಸೋ ಇಟ್ಕೊಂಡು ಇವತ್ತು ಇಡೀ ಚಿತ್ರರಂಗದ ಗಣ್ಯರ ಕರೆದು ಮೀಟಿಂಗ್ ಮಾಡ್ತಾರೆ. ನಮ್ಮ ವಿಷ್ಣು ಸ್ಮಾರಕದ ಬಗ್ಗೆ ದುರ್ಯತ್ತಿಗೆ ಯಾವ ನಟರು ಕೂಡ ಮುಂದೆ ಬರ್ತಾರೆ ಅಂದ್ರೆ ನಿಜವಾಗ್ಲೂ ನಮ್ಗೆ ಹೇಳ್ಕೊಳ್ಳಿಕ್ಕೆ ನಾಚಿಕೆ ಆಗುತ್ತೆ. ಚಲನಚಿತ್ರ ರಂಗದ ವಾಣಿಜ್ಯ ಮಂಡಳಿ ಏನಕ್ಕೆ ಆಯ್ತೋ ಗೊತ್ತಿಲ್ಲಪ್ಪ. ಒಂದು ಮೀಟು ಅಂತ ಸಣ್ಣ ಒಂದು ಇದಕ್ಕೆ ಇಡೀ ದಿನ ಒಂದು ಕೂತ್ಕೊಂಡು ಮೀಟಿಂಗ್ ಮಾಡ್ತೀರಿ ಅಂತ ಅಂದ್ರೆ ವಿಷ್ಣು ಸ್ಮಾರಕದ ಒಂದು 9 ವರ್ಷ ಆಗಿದೆ ಒಂದು ದಿನ ಕರೆದು ಒಂದು ಮೀಟಿಂಗ್ ಮಾಡಿಲ್ಲ. ಇವತ್ತು ಅಂಬರೀಶ್ ಅವ್ರ ಏನು ಸ್ನೇಹಿತರಲ್ವಾ, ಸುದೀಪ್ ಅವರು ಹೆಸರುಕೊಂಡು ಸಿನಿಮಾ ಮಾಡಲ್ವ, ಯಶ್ ಅವರು ಸಿನಿಮಾ ಮಾಡಲ್ವ? ದಯವಿಟ್ಟು ಈ ಕೂಡಲೇ ಇನ್ಮೇಲಾದ್ರೂ ಕೂಡ ನಮ್ಮೊಂದಿಗೆ ನವೆಂಬರ್ 1ಕ್ಕೆ ಕೈ ಜೋಡಿಸಿ ವಿಷ್ಣು ಸ್ಮಾರಕ ಆಗತ್ತಂತ ನಮ್ಮ ಹೋರಾಟ ನಿಲ್ಲ ಅಂತ ಹೇಳಿಕೆ ನಿಮ್ಮ ಮಾಧ್ಯಮ ಮುಖಾಂತರ ಸರ್ಕಾರ ಕೂಡ ನಾನು ಎಚ್ಚರಿಕೆ ಹೇಳಿಕೆ ಬಯಸ್ತೀನಿ. ಮತ್ತೆ ಚಲನಚಿತ್ರ ರಂಗದ ನಟರು ಕೂಡ ಹೇಳಿಕೆ ಬಯಸ್ತೀನಿ. ಯಾವುದೇ ಕಾರಣಕ್ಕೂ ವಿಷ್ಣುಪ್ಪಾಜಿ ಸೇರಪ್ಪಂಚೆ ಈ ಸ್ಮಾರಕ ಮಾಡಿಬಿಟ್ಟು ಅವ್ರ ಹೆಸರಿದ್ದ ಹೇಳಿಕೆ ಮತ್ತೊಮ್ಮೆ ನಿಮ್ಮ ಮುಖಾಂತರ ಹೇಳಿಕೆ ಬಯಸ್ತೀನಿ ಅಂತ ನಾನು.